ಗದ್ದೆಗಳಲ್ಲಿ ಬೆಳೆಯುವ ಭತ್ತಗಳಾಗಬೇಡಿ. ಭತ್ತಗಳನ್ನು ಬೆಳೆಯುವ ಗದ್ದೆಗಳಾಗಿ ನಮ್ಮ ನೆಚ್ಚಿನ ರಾಷ್ಟ್ರಕವಿ ಕೋಯಂಪವರು ಈ ವಾಕ್ಯವನ್ನು ಹೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪಾಲಕರೇ, ಪ್ರಶ್ನೆಗಳ ಭಂಡಾರಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಪ್ರಶ್ನೆಗಳ ಭಂಡಾರವು ನವೋದಯ, ಸೈನಿಕ್, ಕಿತ್ತೂರ್ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಬಹಳ ಅನುಕೂಲವಾಗಲಿದೆ. ಅಲ್ಲದೆ ಈ ಪ್ರಶ್ನೆಗಳ ಭಂಡಾರವು ಇಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಪ್ರತಿಭಾವಂತ ಹಾಗೂ ನುರಿತ ಶಿಕ್ಷಕರಿಂದ ರಚಿಸಲಾಗಿದೆ. ಆದ್ದರಿಂದ ಇದರ ಉಪಯೋಗವನ್ನು ಮಕ್ಕಳು ಪಡೆದುಕೊಳ್ಳಬೇಕು. ಈ ಪ್ರಶ್ನೆಗಳ ಭಂಡಾರದ ಪ್ರಶ್ನೆಗಳನ್ನು ಪ್ರತಿದಿನವೂ 200 ಪುಟದ ನೋಟ್ ಪುಸ್ತಕದಲ್ಲಿ ಬರೆಯುವುದರಿಂದ ಪರೀಕ್ಷಾ ಸಮಯದಲ್ಲಿ 100% ಯಶಸ್ವಿ ಕಾಣಲಿದೆ ಹಾಗೂ ನಿಮ್ಮ ಮಗು ಪ್ರವೇಶ ಪರೀಕ್ಷೆಯಲ್ಲಿ 100% ಆಯ್ಕೆ ಆಗುವ ಸಾಧ್ಯತೆ ಉಂಟು. ದಿನಾಂಕ 24/6/2022 VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 41. ಬಿಂದುಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಡ್ಯಾಶ್ ಅಕ್ಷರಗಳಿಂದ ಗುರುತಿಸುತ್ತಾರೆ. ಅ ಮೊದಲನೆಯ, ಬ ಎರಡನೆಯ, ಕ ಮೂರನೆಯ, ಡ ನಾಲ್ಕನೆಯ. ಇಲ್ಲಿ ಸರಿಯಾದ ಉತ್ತರ ಇಂಗ್ಲಿಷ್ ಬಿಂದುಗಳನ್ನು ಇಂಗ್ಲಿಷ್ ವರ್ಣಮಾಲೆ 1ನೇ ಅಕ್ಷರದಿಂದ ಗುರುತಿಸುತ್ತಾರೆ. ಅಂದರೆ ಅ ಆಯ್ಕೆ ಸರಿಯಾದ ಆಯ್ಕೆ. ಮೊದಲನೆಯ VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 42. ರೇಖಾಖಂಡವು ಅಂತ್ಯ ಬಿಂದುಗಳನ್ನು ಹೊಂದಿದೆ. ಅ ಆಯ್ಕೆ 1, ಬ ಆಯ್ಕೆ 2, ಕ ಆಯ್ಕೆ 3, ಡ ಆಯ್ಕೆ 4. ಇಲ್ಲಿ ಸರಿಯಾದ ಉತ್ತರ ಬ ಆಯ್ಕೆ 2. 2 ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಗಳೇ, VCC ಪ್ರಶ್ನೆಗಳ ಭಂಡಾರ. 43ನೇ ಪ್ರಶ್ನೆ. ಸಿಲಿಂಡರವು ಡ್ಯಾಶ್ ಮೇಲ್ಮೈಯನ್ನು ಹೊಂದಿದೆ. ಅ ನೇರ, ಬ ಸರಳ, ಕ ವಕ್ರ, ಡ ಸಮತಲ. ಇಲ್ಲಿ ಸಿಲಿಂಡರವು ವಕ್ರ ಮೇಲ್ಮೈಯನ್ನು ಹೊಂದಿರುತ್ತದೆ. ಕ ಆಯ್ಕೆ ಸರಿಯಾದ ಉತ್ತರ. VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 44. ಡ್ಯಾಶ್ ಅನ್ನು ಹಾಳೆಯ ಮೇಲೆ ರಚಿಸಲು ಸಾಧ್ಯವಿದೆ. ಅ ರೇಖೆ, ಬ ವಕ್ರರೇಖೆ, ಕ ಕಿರಣ, ಡ ರೇಖಾಖಂಡ. ಇಲ್ಲಿ ಸರಿಯಾದ ಉತ್ತರವು ಡ ಆಯ್ಕೆ ರೇಖಾಖಂಡವು ಸರಿಯಾದ ಉತ್ತರ. VCC ಪ್ರಶ್ನೆಗಳ ಭಂಡಾರ. 45. ಚಾಲನೆಯು ವಾಹನಕ್ಕೆ ಸಂಬಂಧ ಕಲ್ಪಿಸಿದರೆ ಹಾರಾಟವು ಡ್ಯಾಶ್. ಅ ಆಯ್ಕೆ ಗಾಳಿ, ಬ ಆಯ್ಕೆ ಗಾಳಿಯ ಪಟ, ಕ ಆಯ್ಕೆ ಅಕ್ಕಿ, ಡ ಆಯ್ಕೆ ವಿಮಾನ. ಇಲ್ಲಿ ಸರಿಯಾದ ಉತ್ತರ ಡ ಆಯ್ಕೆ ವಿಮಾನ. ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 46. ಪೂರ್ಣಗೊಳಿಸಿ. 8/27/64 ಏನು? 8 ಅಂದರೆ ಇದು 2/2, 27 ಅಂದರೆ ಇದು 3/3, 64 ಅಂದರೆ 4/4, 5/5. ಬ ಆಯ್ಕೆ 125 ಆಗಿರುತ್ತದೆ. ಸರಿಯಾದ ಉತ್ತರ ಬ ಆಯ್ಕೆ. VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 47. ಬುದ್ಧನ ಬಾಲ್ಯದ ಹೆಸರು. ಅ ಸಿದ್ಧಾರ್ಥ, ಬ ವರ್ಧಮಾನ, ಕ ರವೀಂದ್ರ ದತ್ತ, ಡ ಸಿದ್ದೇಶ್ವರ. ಇಲ್ಲಿ ಸರಿಯಾದ ಉತ್ತರ ಬುದ್ಧನ ಬಾಲ್ಯದ ಹೆಸರು ಅ ಆಯ್ಕೆ ಸಿದ್ಧಾರ್ಥ ಸರಿಯಾದ ಉತ್ತರ. VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 48. ದ್ರಾವ್ಯದ 4ನೇ ಸ್ಥಿತಿ. ಅ ಆಯ್ಕೆ ಘನ, ಬ ಆಯ್ಕೆ ದ್ರವ, ಕ ಆಯ್ಕೆ ಪ್ಲಾಸ್ಮಾ, ಡ ಆಯ್ಕೆ ಅನಿಲ. 4ನೇ ಸ್ಥಿತಿ ಅಂದರೆ ಅದು ಕ ಆಯ್ಕೆ ಪ್ಲಾಸ್ಮಾ ಸರಿಯಾದ ಉತ್ತರ. VCC ಪ್ರಶ್ನೆಗಳ ಭಂಡಾರ. ಪ್ರಶ್ನೆ 49. ವಿಶೇಷಣ ಪದದೊಂದಿಗೆ ಸರಿಯಾದ ನಾಮಪದವನ್ನು ಹೊಂದಿಸಿ. ಇಲ್ಲಿ ಚೂಪಾದ ಇದಕ್ಕೆ ನಾಮಪದವನ್ನು ಹೊಂದಿಸಬೇಕು. ಅ ಆಯ್ಕೆ ರಸ್ತೆ, ಬ ಆಯ್ಕೆ ಸಲಿಕೆ, ಕ ಆಯ್ಕೆ ಬೇಸಿಗೆ, ಡ ಆಯ್ಕೆ ಸೂಜಿ. ಅಂದರೆ ಇಲ್ಲಿ ಡ ಆಯ್ಕೆ ಸೂಜಿ ಸರಿಯಾದ ಉತ್ತರ.
ವಿಸಿಸಿ ಪ್ರಶ್ನೆಗಳ ಭಂಡಾರ ಪ್ರಶ್ನೆ 50 ಹೊಸ ಪದಕ್ಕೆ ಸಮಾನಾರ್ಥಕ ಪದ ಅ ಆಯ್ಕೆ ಅಳೆ ಬಿ ಆಯ್ಕೆ ನೂತನ ಕ ಆಯ್ಕೆ ಹಿಂದಿನ ಡ ಆಯ್ಕೆ ಪುರಾತನ ಇಲ್ಲಿ ಹೊಸ ಪದಕ್ಕೆ ಸಮಾನಾರ್ಥಕ ನೂತನ ಆದ್ದರಿಂದ ಬ ಆಯ್ಕೆ ಸರಿ ಆತ್ಮೀಯರೇ ಈ ಚಾನೆಲ್ ಅನ್ನು ತಪ್ಪದೆ ನಿಮ್ಮ ಮಕ್ಕಳಿಗೆ ತೋರಿಸಿ ಏಕೆಂದರೆ ಇದರಿಂದ 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು ಯಶಸ್ವಿ ಸಿಗಲಿದೆ ಹಾಗೂ ಒಂದು ವಿಶೇಷ ಸೂಚನೆ ಈ ವಿಡಿಯೋ ಪ್ರತಿದಿನವೂ ಮುಂಜಾನೆ 8:30ಕ್ಕೆ ನಿಮಗೆ ಪ್ರೀಮಿಯಂ ರೂಪದಲ್ಲಿ ಸಿಗಲಿದೆ ಧನ್ಯವಾದಗಳು